ಹಿಡಿದು ಹೆಜ್ಜಲ ಹೊಳೆ ಹಿಡಿಲಿ ಸಮಕೃಷ್ಣ ಮಾಡಿ ಆಯಿತು. ಯಾವುದೋ ಒಂದು ಒಂದು ಒಳ್ಳೆ ಫಾರೆಸ್ಟ್ಗೆ ರಿಲೀಸ್ ಮಾಡೋಣ. ಎಲ್ಲರಿಗೂ ಬಾಯ್ ಬಾಯ್, ಜಯ ಆಗಲಿ. ಫ್ರೆಂಡ್ಸ್, ಜಯ ಆಂಜನೇಯ. ಇದು ಹೆಜ್ಜಲ ಗೇಟು, ಒಂದು ಊರು. ಅಲ್ಲಿ ಸಂರಕ್ಷಣೆ ಮಾಡಿದಂತಹ ಕೋಳಿ ಅಂಗಡಿ ಒಳಗೆ ನಂಬರ್ ಕೊಟ್ಟಿದ್ದು. ಅಲ್ಲಿ ಕೋಳಿ ಹಾಕಕ್ಕೆ ಬರೋವಂಥ ನಮ್ಮ ಡ್ರೈವರ್ ಒಬ್ಬರು ಅವ್ರು ನನ್ನ ನಂಬರ್ ಕೊಟ್ಟರು. ನಾನು ಕಾಂಟ್ಯಾಕ್ಟ್ ಮಾಡಿದ್ರು, ಕಾಲ್ ಮಾಡಿದ್ರು. ಹೆಜ್ಜಲ ಒಂದು ಊರಲ್ಲಿ ಒಂದು ಕೋಳಿ ಅಂಗಡಿ ಒಳಗೆ ಹಾವಿದೆ ಅಂತ. ನಾವು ಹೋಗಿ ನೋಡಿದಾಗ ಅಲ್ಲಿ ಸ್ಪೆಕ್ಟಿಕಲ್ ಕೋಬ್ರಾ ನಾಗರಹಾವು, ಭಾರಿ ವಿಷಕಾರಿ ಇದು, ತುಂಬ ಡೇಂಜರ್ ಆಗಿದು. ಅದನ್ನು ಒಂದು ರೀತಿಯಲ್ಲಿ ರೆಸ್ಕ್ಯೂ ಮಾಡಿಕೊಂಡು ಅದನ್ನು ರಿಲೀಸ್ ಮಾಡೋಣ ಅಂತ ಒಂದು ಚಿಕ್ಕ ಒಂದು ಫಾರೆಸ್ಟ್ ಬಂದಿದ್ದೀನಿ. ಸರಿ, ಇದನ್ನು ಇಲ್ಲೇ ರಿಲೀಸ್ ಮಾಡೋಣ ಫ್ರೆಂಡ್ಸ್. ಇಲ್ಲ ಫ್ರೆಂಡ್ಸ್ ನೋಡೋರಲ್ಲ, ನಾವು ಯಾವ ರೀತಿ ಒಂದು ಕಷ್ಟಪಟ್ಬಿಟ್ಟು ಒಂದು ರಿಸ್ಕಲ್ಲಿ ರೆಸ್ಕ್ಯೂ ಮಾಡ್ಕೋಬರ್ತೀವಿ ಅಂದರೆ ಅದನ್ನು ಒಂದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಒಂದು ಕಾರ್ಡ್ ತಗೋಬರ್ತೀವಿ. ಒಂದು ಒಳ್ಳೆ ರೀತಿಯಲ್ಲಿ ಅದನ್ನ ತಂದು ರಿಲೀಸ್ ಮಾಡ್ತೀವಿ. ಯಾಕೆಂದರೆ ಅದು ಮೂಕ ಪ್ರಾಣಿಗಳು, ಅವು ಗೊತ್ತಿರಲ್ಲ ನಾವೇನು ಮಾಡ್ತೀವಿ ಬಿಡ್ತೀವಿ. ಅದು ನಾವು ಹಿಡಿತೀವಿ ಅಂದ್ಬಿಟ್ಟು ನಮಗೇನು ಖರ್ಚಲ್ಲ ಅಂತ ಅಂದ್ಕೋಬೇಡಿ. ನಮಗೂ ಖರ್ಚುತ್ತೆ, ನಾವು ಟೆಕ್ನಿಕಲ್ಲಿ ಅದನ್ನು ರೆಸ್ಕ್ಯೂ ಮಾಡ್ತೀವಿ, ತಗೋಬರ್ತೀವಿ, ಒಂದು ಒಳ್ಳೆ ಫಾರೆಸ್ಟಿಗೆ ಬಿಡ್ತೀವಿ, ಒಳ್ಳೆ ಕೆಲಸ ಮಾಡ್ತೀವಿ. ಈ ಕಾಲದಲ್ಲಿ ಕೊರೋನಾ ಮಾರಿ ಈ ಗಿಡ ಮರ ಕೋಳಿ ಪೋಳಿ ಏನೇನು ತಿಂತಾರೋ ಮನಸ್ಸಿಗೆ ಎಲ್ಲ ಯಾವ ಪ್ರಾಣಿನೂ ಬಿಡ್ತಾರಲ್ಲ ತಿನ್ನೋದ್ರಿಂದ. ನೋಡಿ, ಯಾವ ಪ್ರಾಣಿಗೂ ಈ ಕಾಯಿಲೆ ಇಲ್ಲ, ಯಾವ ಪಕ್ಷಿಗೂ ಕಾಯಿಲೆ ಇಲ್ಲ, ಬರೀ ಮಾನವ. ಬರೀ ನಮ್ಮಂಥವ್ರಿಗೆ ಕಾಯಿಲೆ ಅಂಟ್ರೋಗ ಆಗ್ತೈತೆ. ಮತ್ತು ಈಗ ಇನ್ನೊಂದು ಕಾಯಿಲೆ ಬಂದೈತೆ, ಬ್ಲ್ಯಾಕ್ ಫಂಗಲ್ಸ್ ಅಂತ. ಬ್ಲ್ಯಾಕ್ ಫಂಗಲ್ಸ್ ಅಂದರೆ ಗಾಳಿಲೇ ಇರುತ್ತೆ ಅದು. ನಾವು ಬೈಕಲ್ಲಿ ಹೋಗ್ತಾ ಇರ್ತೀವಿ ಅಂದ್ಕೊಳ್ಳಿ, ಗಾಳಿಲೆ ನಮ್ಮ ಕವರ್ ಆಗುತ್ತೆ ಕಣ್ಣಿಗೆ. ಅದರಿಂದ ನಾನು ನಿನ್ನೆಯಿಂದ ಒಂದು ವೀಡಿಯೋಗಳು ನೋಡಿ, ನಾನು ಇದರಲ್ಲಿ ನೋಡಿದೆ, ವೀಡಿಯೋಸ್ ಎಲ್ಲ ಸೆಂಡ್ ಮಾಡಿದ್ರು ಗ್ರೂಪಲ್ಲಿ. ಅದಕ್ಕೆ ನಾನು ಇವತ್ತಿಂದ ಈ ಥರ ಒಂದು ಗ್ಲಾಸು ನೋಡಿ, ಈ ಥರ ಒಂದು ಗ್ಲಾಸು ಹಾಕ್ಕೊಂಡ್ರೆ ಇಲ್ಲಿ ಕವರ್ ಆಗುತ್ತೆ. ಯಾವುದೇ ಥರದ್ದು ಬೈಕ್ ಓಡಿಸೋಣ, ಯಾವುದೇ ಥರದ್ದು ತೊಂದರೆ ಆಗೋಲ್ಲ. ಇದನ್ನು ಹಾಕ್ಕೊಂಡು ಹೆಲ್ಮೆಟು ಹಾಕ್ಕೋಬೋದು ಆರಾಮಾಗಿ. ಯಾಕಂದರೆ ತುಂಬ ಕೆಟ್ಟ ಕಾಯಿಲೆ ಅದು, ಬ್ಲ್ಯಾಕ್ ಫಂಗಲ್ಸು. ಅದು ಫುಲ್ಲು ಎಲ್ಲ ಪಿಂಪಲ್ಸ್ ಹಾಕ್ಬಿಟ್ಟು ಕಣ್ಣೆಲ್ಲ ಕೆಳಗೆ ಬಿದ್ದಾಗ್ಬಿಟ್ಟು ಇಲ್ಲೆಲ್ಲ ತೂತ್ ಆಗ್ಬಿಟ್ಟು ಅದನ್ನೆಲ್ಲ ಕುಯ್ದು ಇದೆಲ್ಲ ಮಾಡ್ತಾರೆ. ಯಪ್ಪ ಸ್ವಾಮಿ, ನಾವು ದುಡಿತೀವೋ ಬಿಡ್ತೀವೋ, ಆದರೆ ನಮಗೆ ಸೇಫ್ಟಿ ಮುಖ್ಯ. ಎಲ್ಲರೂ ಸೇಫ್ಟಿಯಿಂದ ಇರಿ, ಯಾಕಂದರೆ ಮನೆಯಲ್ಲಿ ಮಕ್ಕಳು ಇರ್ತಾರೆ, ಹುಷಾರಾಗಿರಿ. ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಯಾಕೆಂದರೆ ನಾವು ಇವತ್ತು ಚೆನ್ನಾಗಿದೆ, ನಾಳೆ ಬೇಕಾದ್ರೆ ದುಡ್ಕೊಂಡು ತಿನ್ಬೋದು, ಏನು ಬೇಕಾದ್ರೂ ಎಂಜಾಯ್ ಮಾಡ್ಬೋದು, ಎಲ್ಲ ಒಂದು ಕಡೆ ಬಿರಿಯಾನಿ ಮಾಡ್ಬೋದು. ಆದರೆ ನಮಗೇನಾದರೂ ಒಂದು ಸತಿ ಅಂಟ್ರೋಗ ಅಂತ ಬಂತು ಅಂದರೆ
ಯಾವುದೇ ಕಾರಣಕ್ಕೂ ನಿಮ್ಮ ಮಕ್ಕಳೇ ಆಗಲಿ ನಮಗೇ ಆಗಲಿ ಬಿಟ್ಟೋಗಲ್ಲ ಅದು. ಸರಿ ಫ್ರೆಂಡ್ಸ್, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಹಾವುಗಳನ್ನ ಉಳಿಸಿ ಪರಿಸರ ಬೆಳೆಸಿ ಅಂತ ಎಲ್ಲರಿಗೂ. ಬಾಯ್ ಬಾಯ್, ಜಯ ಆದನೇ.